ಏನ್ ಹೇಳಿದ್ರು, ವ್ಯಕ್ತಿತ್ವ ವಿಕಸನ ಬೇಕು ನಮ್ಮ ಮಕ್ಕಳಿಗೆ ಅಂತ. ಅಂದ್ರೆ ನೀನ್ ಶಾಲೆ ಕಲೀಲ ಅಂದ್ರೂ ಪರವಾಗಿಲ್ಲ, ನಿನ್ನಲ್ಲಿ ಕೌಶಲ್ಯ ಇದೆಯಾ? ನೀನು ಬಟ್ಟೆಯನ್ನ ನೂಲಿಕ್ಕಾಗುತ್ತಾ? ಮನೆಯಲ್ಲಿ ನೂಲಿಕ್ ಶುರು ಮಾಡು. ರೈತರು ಬೆಳೆದಿರುವ ಹತ್ತಿಯಿಂದ ಬಂದಂತ ನೂಲನ್ನ ತೆಗೆದ್ರೆ ಅದನ್ನ ನೆಯ್ಯಕ್ಕೆ ಶುರು ಮಾಡು. ಯಾಕೆ ಮಕ್ಕಳು ಹೇಳಿ ನೋಡುವ, ಯಾಕೆ ಹೇಳಿ? ನಾವು ಬ್ರಿಟಿಷರು ಕೊಡುವಂತ ವಸ್ತುಗಳನ್ನ ತಗೊಳ್ತಾ ಇದ್ವಿ, ಆಮದು ರಫ್ತು ನಿಮ್ಗೆ ಗೊತ್ತಾ? ಇಂಪೋರ್ಟ್ ಅಂಡ್ ಔಟ್ಪೋರ್ಟ್ ಅಂತ ಹೇಳ್ತೇವಲ್ವಾ? ಏನು ಬರ್ತಾರೋ ಅದನ್ನ ಸ್ವೀಕರಿಸ್ತಾ ಇದ್ವಿ. ಬೇಡ ಬೇಡ, ನಾವು ಸ್ವದೇಶಿ ತತ್ವವನ್ನು ಬೆಳೆಸುವ, ಸ್ವದೇಶಿ ಸ್ಪರ್ಶ ಭಾವನ ಅಂತ ಹೇಳಿ ಚರಕವನ್ನು ಹೇಳ್ತಾರೆ. ಯಾಕೆ ಚರಕವನ್ನ ತೆಗೆದು ಎಲ್ಲಿ ಮಾಡ್ಕೊಳ್ಳಿ ಮಧುಗಳೇ? ಚರಕವನ್ನ ಹಾರಿಸುವಾಗ ದಾರಿ ಈ ಕಡೆ ಹೋದಾಗ ಧ್ವಜದಲ್ಲಿ ಉಲ್ಟಾ ತರ ಕಾಣ್ತಾ ಇತ್ತು ಚರಕ. ಈಗಿರುವ ಚರಕ ಈ ಭಾಗಕ್ಕೆ ತೆರೆದಾಗ ಅದು ವಿರುದ್ಧ ಮುಖವಾಗಿ ಕಾಣ್ತಾ ಇತ್ತು. ಅದಾದ್ಮೇಲೆ ಒಬ್ಬ ಅಶೋಕ ಸಾಮ್ರಾಟನ ಸಾರಾನಾಥದಲ್ಲಿರುವಂತಹ ಅಶೋಕ ಚಕ್ರವನ್ನು ಇರ್ತಾರೆ. ಎಷ್ಟು ಕೆರೆಗಳಿದೆ ಏನ್ ಹೇಳುತ್ತೆ ಗೊತ್ತಾ? 24. ಭಾರತೀಯರು ಸಕ್ರಿಯರು. ರಾತ್ರಿ ಎಷ್ಟು ಗಂಟೆ ಮಲಗುತ್ತೀರಪ್ಪ ನೀವು? 11 ಗಂಟೆ. ಬೆಳಿಗ್ಗೆ ಹೇಳೋದಪ್ಪ ಏನ್ ಮೇಡಮ್? ಒಳ್ಳೆ ಮಕ್ಕಳಿಗೆ ಜಮ್ಮ ಕೊಟ್ಟಿದ್ವಿ ಪಾಪ, ಇಂದಿನವ್ರು ತಂದೆ ತಾಯಿ ಮಾಡಿದ್ರೆ ಹೇಳ್ದಾಗೆ. ರಾತ್ರಿ ಕೈಗಾರಿಕೆಗಳು ಓಪನ್ ಇರ್ತದೆ, ರೈಲ್ವೆ ಡಿಪಾರ್ಟ್ಮೆಂಟ್ ಓಪನ್ ಇರ್ತದೆ, ಪೆಟ್ರೋಲ್ ಪಂಪ್ ಕೂಡ ಹೈವೇದಲ್ಲಿ ಓಪನ್ ಇರ್ತದೆ. ಚಾಲಕರು ಡ್ರೈವಿಂಗ್ ಮಾಡ್ತಾ ಹೋಗೋರ್ತಾರೆ. ಯಾಕೆ ಹೇಳ್ತಿದ್ದೇನೆಂದ್ರೆ ಆ ಧ್ವಜದಲ್ಲಿರುವ ಅಶೋಕ ಚಕ್ರದ ಗುರುತು ಯಾರಿಗೆ ಬೇಕು ಅಂತ. ಮತ್ತೆ ಸೈನಿಕರು, ರಾಷ್ಟ್ರವನ್ನ ಗಡಿಯನ್ನ ಕಾಯುವ ಸೈನಿಕರು ಇರ್ತಾರೆ. ಮತ್ತೆ ಯಾರು? ಪೊಲೀಸರು ಕೂಡ ಟೆನ್ಷನ್ ಅಲ್ಲಿ ಇರ್ತಾರೆ. ಮತ್ತೆ ಆರೋಗ್ಯ ಡಾಕ್ಟರ್ಸ್ ಕೂಡ ನಿಮ್ ನೋವಾದ್ರೆ ಎಮರ್ಜೆನ್ಸಿಯಲ್ಲಿ 24 ಅಂತ ಇರ್ತದೆ. ಮತ್ತೆ ಕಾಮರ್ಸ್, ವಾಣಿಜ್ಯ ಕ್ಷೇತ್ರ ಸರ್ ಇದ್ದಾರೆ. ವಾಣಿಜ್ಯ ಕ್ಷೇತ್ರದಲ್ಲಿ 24 ಗಂಟೆ ಕೂಡ ನೀವು ಹಣವನ್ನು ಪಡಿಬಹುದು ಎಟಿಎಂ ಮುಖಾಂತರ, 24 ಅವರ್ಸ್. ಮತ್ತೆ ಅದಾಯ್ತು. ಮತ್ತೆ ಎಸ್ ವಾಚ್ಮನ್ ನೋಡಿ, ನಮ್ ದೊಡ್ಡ ದೊಡ್ಡ ಕಟ್ಟಡ ಅಪಾರ್ಟ್ಮೆಂಟ್ ಇಟ್ಕೊಂಡ್ರೆ ವಾಚ್ಮನ್ ಇರ್ತಾರೆ. ಎಸ್ ನೆನ್ಪ್ ಮಾಡ್ಕೊಂಡಿದ್ವಿ, ತುಂಬಾ ಜಾನ್ ಇದ್ದೀವಿ. ಮತ್ತೆ ಟ್ರಾಫಿಕ್ ನವರು ಕೂಡ ಜನಗಳು ಓಡಾಡ್ತಿ ಇರ್ತಾರೆ. ಎಸ್ ಆಯ್ತು ಮಕ್ಕಳೇ, ಈ 24 ಗೆರೆ ಹೇಳುತ್ತಲ್ವ, ಈಗ ನಿಮ್ಮ ಮಾತಲ್ಲಿ ಒಪ್ಪಿಕೊಳ್ತಾರೆ ಅಲ್ವಾ ಪೋಷಕರು ಇರ್ತಾರೆ. ಹಾಗಾದ್ರೆ ಬಣ್ಣಗಳ ಸಂಖ್ಯೆ ಎಷ್ಟಾಯ್ತೀಗ? 4 ಅಲ್ವಾ. ನಿಮ್ಮ ಹಾಗೆ ಎಲ್ಲರೂ 4 ಅಂದ್ರು, ಮೊದಲಿಗೆ ಎಲ್ಲರೂ 3 ಅಂತ ಹೇಳಿದ್ರು. ಹೌದಾ? ಕೇಸರಿ ಬಿಳಿ ಹೆಸರು 3 ಅಂತ ಹೇಳಿದವರು ನೀಲಿ ಬಣ್ಣವನ್ನು ಹಿಡ್ಕೊಂಡಾಗ 4 ಅಂತ ಹೇಳಿದ್ವಿ. ಹೌದಾ? ಮತ್ತೆ ಯಾವುದೇ ಬಣ್ಣ ಇಲ್ಲಲ್ವಾ ಮಕ್ಕಳೇ? ನಿಮ್ಮ ಹಾಗೆ ಸ್ವತಂತ್ರ ಸಿಗುವ ಕಾಲಘಟ್ಟದಲ್ಲಿ ಇದೇ ಕೇಸರಿ ಬಿಳಿ ಹೆಸರು ಬಣ್ಣದ ಧ್ವಜ ಇರುತ್ತದೆ. ಆಗ ಒಬ್ಬ ಗುರುಗಳು ಕೇಳ್ತಾರೆ ಬಣ್ಣದ ಬಗ್ಗೆ. ಗುರುಗಳು ಹೇಳುವಾಗ ಒಬ್ಬ ಹುಡುಗ ಲಾಸ್ಟ್ ಅಲ್ಲಿ ಕುತ್ಕೊಂಡಿರ್ತಾನೆ, ಗುರುಗಳೇ 5 ಬಣ್ಣ ಇದೆ ಅಂತ ಹೇಳ್ಬಿಡ್ತಾನೆ ಅವರು. ಅದೊಂದು ಅರ್ಥ, 5 ಬಣ್ಣ ಹೇಳಿದಾಗ ಏನು ನೋವು ಆಗಲ್ವಾ? ಒಪ್ಕೊಂಡ್ರ ನೀವು? ಎಲ್ಲಿ ಹುಡುಕೋದಪ್ಪ 5 ಬಣ್ಣ? ಹೇಳಿ. ಆಗ ವಿಚಾರ ಆಗುತ್ತೆ, ನೆನ್ಪಿಟ್ಕೊಳ್ಳಿ ಮಕ್ಕಳೇ, ಆ ಹುಡುಗನನ್ನ ಗುರುಗಳು ಎಳ್ಕೊಂಡ್ಬರ್ತಾರೆ ಒಂದ್ಸರಿ. ಈಗ ಯಾರು ಬೆಟ್ಟ ಹಾಕಲ್ಲ, ಮಕ್ಕಳಲ್ಲಿ ತುಂಬಾ ಪ್ರೀತಿ ಇದೆ. ಆಗ ಆ ಗುರುಗಳು ಒಂದ್ಸರಿ ಕೆಂಡೆ ಹೊಡೆದ್ಬಿಟ್ರೆ ಕೆಂಡೆ ತುಂಬಾ ಆ ಗುರುಗಳ ಬೆರಳಿನ ಪೂರ್ತಿ ಭಾಗ ಕೂತ್ಕೊಂಡಿದ್ದಂತೆ. ಮಗು ಅಳಲಿಲ್ಲ, ನಮಗೊಂದ್ಸರಿ ಬೇರೆ ನೋವು ಆಗತ್ತೆ. ಆ ಮಗು ಕೆಟ್ಟು ಬಿದ್ದರೂ ಕೂಡ ಅಳ್ತಾ ಇಲ್ಲ. ಯಾಕೆ? ಅವನ ಕಣ್ಣಲ್ಲಿ ನೋವಿದೆ, ಅವನು ಕಂಡಿದ್ದಾನೆ ಏನನ್ನ, ತನ್ನ ಅಪ್ಪ ಸೈನ್ಯದಲ್ಲಿರುವಾಗ ಇದೇ ರಾಷ್ಟ್ರದ ಜೊತೆ ಒಂದು ಸೆಲ್ಯೂಟ್ ಮಾಡಿ ಸಾವಧಾನದಲ್ಲಿ ಹೋಗ್ತಾ ಇದ್ರು. ನೀವು ಹೇಳಿದ್ರೆ ಜಂಟ ಹುಂಚ ಏ ನಮ್ಮರ ಆ ಗೀತೆಗಳನ್ನು ಹೇಳ್ತಾ ಇದ್ದ. ಒಂದೇ ಮಾತ್ರ ಗೊತ್ತಿತ್ತು, ರಾಷ್ಟ್ರ ಗೀತೆಯ ಪರಿಜ್ಞಾನ ಹೋಗಿದಾನೆ ಅಂತ ಗೊತ್ತಾದ್ಮೇಲೆ ಅಮ್ಮ ತಾಯ್ತಾ ಇದ್ರು ಬರ್ತಾರೋ ಇಲ್ಲ ನಿಜ ಅಮ್ಮ ಮಕ್ಕಳೇ? ನಮ್ಮ ಸೈನಿಕರು ಹೋಗ್ತಾರೆ, ಬರೋ ಗ್ಯಾರಂಟಿನ ಅದಾದ್ಮೇಲೆ ಅಮ್ಮ ತಾಯ್ತಿರ್ಬೇಕಾದ್ರೆ ಒಂದು ಫೋನ್ ಬಿಲ್ ಆಗುತ್ತೆ, ಟೆಲಿಕಾಲ್. ಅಯ್ಯೋ ನಿಮ್ ಯಜಮಾನ್ ಯುದ್ಧದಲ್ಲಿ ಗುಂಡು ಬಿದ್ದೀನಿ ಎದೆಗೆ, ಆಸ್ಪತ್ರೆಯಿಂದ ಬೇಗ ಬನ್ನಿ ನಿಮ್ ಮಗು ನೋಡ್ಬೇಕಂತ. ನೋಡಿ, ತಂದೆ ಕೊನೆ ಆಸೆ ಇತ್ತು ತನ್ನ ಮಗನ ನೋಡ್ಬೇಕು ಅಂತ. ಅಮ್ಮ ಕೈಯಲ್ಲಿ ಹಿಡ್ಕೊಂಡು ಓಡೋಗಿ ಆಸ್ಪತ್ರೆ ನೋಡಿ ಅಳಬೇಕಾದ್ರೆ ಗಂಡ ಹೇಳ್ತಾನೆ, ಸೈನಿಕ ಹೇಳ್ತಾನೆ, ಅಳೋಕೆ ಏನಾಗಿದೆ ನಿಮ್ಗೆ? ನನ್ ಮಗ ಇದ್ದಾನೆ ದೇಶ ರಕ್ಷಣೆ ಮಾಡೋಕೆ, ನನ್ನ ಜೀವ ಹೋಗ್ಬೋದು ಪರವಾಗಿಲ್ಲ.